ಆಮೇಲೆ ಇವ್ರ ಜೊತೆಲೂ ಆಕ್ಟ್ ಮಾಡಿದ್ದೀನಿ ನಾನು. ಆದ್ರೆ ಅವ್ರ ಜೊತೆ ಆಕ್ಟ್ ಮಾಡ್ಬೇಕಾದ್ರೆ ಒಂದೇ ದಿವಸದಲ್ಲಿ ರಿಹರ್ಸಲ್ ಮಾಡೋಂತ ನಟಿಗಳು ಮಾತ್ರ ಒಪ್ಕೋತಿದ್ದೆ. ಇಲ್ದ್ರೆ ತುಂಬಾ ಡಿಸಿಪ್ಲಿನ್ ಸಿಕ್ಕಾಬಿಟ್ಟು, ಈ ಕಡೆಯಿಂದ ಆ ಕಡೆ ಹೋದ್ರೆ ತಪ್ಪು, ಈ ಕಡೆಯಿಂದ ಆ ಕಡೆ ಹೋದ್ರೆ ತಪ್ಪು ಅಂತ ಹೇಳಿ ಪರ್ಚ ಹಾಕ್ಬಿಡ್ತಾರೆ ನಾವು. ರಂಗಾಯಣ ನೀನೇನೋ ಒಪ್ಕೊಂಡ್ರೆ ಅಷ್ಟೇ ನಿಂದು, ಯಾಕಂದ್ರೆ ಎಡವಟ್ಟಿಗಿರಾಕಿ ಸ್ಕ್ರಿಪ್ಟೇ ಇರಲ್ಲ ನಿಂದು. ಆದ್ರೂ ಇವ್ರ ಹತ್ರ ಸಿಗಾಕೊಂಡು ನಾನು ಹಂಗೆ ಸಿಗಾಕ ನಾನು ಒಪ್ಕೊಂಡ್ಬಿಡ್ತಿದ್ದೆ. ಒಂದ್ ದಿವಸದ ಪಾತ್ರ ಕೊಡಿ, ನಾಳೆ ಬೆಳಿಗ್ಗೆ ಮಾಡ್ಬೇಕಾ ಒಪ್ಪು. ಅವಾಗ ಏನಾದ್ರು ನಾವು ಮಾಡಿದ್ದೇ ಸಹಿ, ಯಾಕಂದ್ರೆ ಒಪ್ಕೊಂಡ್ ಮಾಡಿದ್ದೀನಿ ಅದೇ ಸಹಿ. ಸುಮ್ಮನೆ ನೀವು ಹಾಯಿಸ್ಕೊಂಡು ನಾವು ತಪ್ಪು ಮಾಡಿಲ್ಲ ಅಂತ. ಅದು ದೊಡ್ಡ ನಟಿ, ಬರೀ ನಟಿ ಅಲ್ಲ, ಹಾಡುಗಾರಿಕೆ, ಈ ಕಂಠ ಸೊಂಟ ಮಾತು ಎಲ್ಲವೂ ಅಚ್ಚುಕಟ್ಟಾಗಿದೆ. ಏನ್ ಬಡ್ಕೊಳ್ಳೋದು ಇವ್ರ ಜೊತೆ ಪಾತ್ರ ಮಾಡಿ, ಹಂಗೂ ಸಹಿಸ್ಕೋಬೇಕು. ಘಾಸಿರಾಮ್ ಕೊತ್ವಾಲ್ ಅಂತ ಒಂದ್ ಮಾಡಿದ್ದೆ, ನಾಳೆ ಸಾಯಂಕಾಲ ಮಾಡ್ಬೇಕು ಒಪ್ಸಿದ್ರು. ನನ್ ಇಷ್ಟ ಬಂದಂಗ್ ಮಾಡ್ತೀನಿ, ಒಪ್ಪಳೋದವ್ರು ಮಾಡ್ತೀನಿ ಅಂತಂದೆ. ಮಾಡದೆ ಅಂತ ಇಟ್ಕೊಳ್ಳಿ, ಬಹಳ ಚೆನ್ನಾಗೂ ಸಕ್ಸಸ್ ಆಯ್ತು. ಹೊಗಳಿದ್ರು, ನಾನು ತಮಾಷೆ ಹೇಳ್ತೀನಿ, ತುಂಬಾ ರಂಗಭೂಮಿಯಲ್ಲಿ ದೊಡ್ಡ ಹೆಸರು ಮಾಡಿರ್ತಕ್ಕಂಥ, ಬೇರೆ ಭಾಷೆಯಲ್ಲಿ ಇದ್ದಿದ್ರೆ ಇವತ್ತು ಆಸ್ಕರ್ ಗೀಸ್ಕರ್ ಏನೇನು ಸಿಕ್ಬಿಟ್ಟಿರ್ತದೆ ಅಂತ ನಟಿ ಇವತ್ತಿನ ದಿವಸ ನಮ್ಮ ಜೊತೆ ಕೂತಿದ್ದಾರೆ. ನಾವೆಲ್ಲರೂ ಯಾಕೆ ಬಂದಿದ್ದೀವಿ ಅಂದ್ರೆ ನೋಡಿದೆ ಇದನ್ನ, ಆಮೇಲೆ ಅದ್ರಲ್ಲಿ ಹಾಡುಗಾರಿಕೆ ಬರ್ದಿರೋರು, ಮ್ಯೂಸಿಕ್ಕು, ಎಲ್ಲ ಟೀಮು ಬಹಳ ಕೌಟುಂಬಿಕ ಜೀವನದ ಒಂದೇ ಒಂದು ಜಂಟಿ ಕುಟುಂಬದಿಂದ ಕೆಲಸ ಮಾಡ್ತಿದ್ದಾರೆ ಅನ್ನೋ ತರದಲ್ಲಿ ಇದ್ರ ಪಾತ್ರ ಮಾಡಿರೋರು ಅಷ್ಟೇ ಅಚ್ಚುಕಟ್ಟಾಗಿದ್ದಾರೆ. ಎಲ್ಲರೂ ಕೂಡ ಎಲ್ಲರಿಗೂ ಯಶಸ್ಸನ್ನು ಗೊಳಿಸ್ತೀನಿ. ಈ ಸಿನಿಮಾ ಈಗ ಯಾವ ಗಳಿಗೆ ರಿಲೀಸ್ ಮಾಡ್ತಿರೋ ಗೊತ್ತಿಲ್ಲ, ಪ್ರೇಕ್ಷಕರಿಗೆ ಇಡಿಸ್ತದೆ, ಇಡಿಸ್ಬೇಕು ಅನ್ನೋ ದೃಷ್ಟಿಯಿಂದ, ಮತ್ತು ಸಂಜಯ್ ಎನ್ನುವ ಒಂದು ನೆನಪನ್ನ ನಾವು ಮರುಕಳಿಸೋದಕ್ಕೋಸ್ಕರ ಜನಸಂದಣಿಯಾಗಿ ವಿಜಯ್ ಸಂಚಾರಿ ಸಂಜಯ್ ಸಂಚಾರಿ ವಿಜಯ್, ಆ ವಿಜಯ್ ಅವ್ರಿಗೆ ನನಗೆ ಒಂದು ಮೂರ್ನಾಲ್ಕು ಸರಿ ಸಿಕ್ಕಿದ್ರು. ನನಗೆ ದುಃಖ ಆಗಿದ್ದೆಲ್ಲಿ ಅಂತಂದ್ರೆ, ಇಷ್ಟೊಂದು ಸಜ್ಜನ ಸಾಧುಸನ್ಯ ಇರೋನು ನಾಟಕದಲ್ಲಿ ಹೆಂಗ್ ಪಾತ್ರ ಮಾಡ್ದ ಮತ್ತು ಸಿನಿಮಾಗಳಲ್ಲಿ ಹೆಂಗ್ ಮಾಡ್ತಾನೆ ಅಂತ ನೋಡಿದಾಗ ಅದ್ಯಾವುದೋ ಒಂದು ಅವನಲ್ಲ, ಅದನ್ನ ನೋಡ್ಬಿಟ್ಟು ಗಾಬರಿ ಆಗ್ಬಿಟ್ಟೆ. ನಾವ್ಯಾರೂ ಪಾತ್ರ ಮಾಡೋಕ್ಕಾಗಲ್ಲ, ಅಷ್ಟು ಅದ್ಭುತವಾದ ನಟ ಇವತ್ತು ನಮ್ಮಿಂದ ದೂರ ಆಗಿದ್ದಾನೆ. ಈ ಇಡೀ ಕಾರ್ಯಕ್ರಮದ ಈ ಸಂತೋಷ ಸಂಭ್ರಮ ಇವನೆಲ್ಲಾದ್ರೂ ಇರಲಿ, ಅಲ್ಲಿಗೆ ತಲುಪಲಿ, ಅವನಿಗೆ ಶಾಂತಿ ಸಿಗಲಿ, ಅವ್ರ ಕುಟುಂಬದವ್ರಿಗೆ ಶಾಂತಿ ಸಿಗಲಿ ಅಂತ ಈ ಚಿತ್ರ 100 ದಿವಸ ಕನಿಷ್ಠ 100 ದಿವಸವನ್ನ ಕಾಣ್ಲಿ, ಯಾವಾಗಲಾದ್ರೂ ರಿಲೀಸ್ ಆಗ್ಲಿ ಅಂತ ಹೇಳಿ ಯಶಸ್ಸನ್ನು ಮಾಡ್ಲಿ. ಗುಣಾತ್ಮಕವಾದ ಚಿತ್ರ, ಕಮರ್ಷಿಯಲ್ ಚಿತ್ರ, ಮತ್ತು ಎಲ್ಲರೂ ಕೂತ್ಕೊಂಡು ನೋಡುವಂತ ಚಿತ್ರ. ಧನ್ಯವಾದಗಳು ಎಲ್ಲರಿಗೂ. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ನಮಸ್ಕಾರ.